ಹಾಯ್ ಫ್ರೆಂಡ್ಸ್, ಕಾಟ್ಫಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್ ಮಾತಾಡ್ತಿರೋದು. ಸೊ ಇಷ್ಟು ದಿವಸ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಅಥವಾ ರೋಡ್ ಸೈಡ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ, ಪರಿಸರ ಮಧ್ಯದಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಫುಲ್ ಗ್ರೀನರಿ ಇದೆ ಅದು. ಸೊ ಅದರಲ್ಲೂ ಕೂಡ ಇವತ್ತು ನಾವು ಈ ಮಹೀಂದ್ರ ಕಂಪ್ನಿಯವ್ರದ ಈ ವೆರಿಟೋ ವೆಹಿಕಲ್ಸ್ನ ಯೂಸ್ಡ್ ಕಾರ್ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಇವತ್ತು ಹೆಚ್ಚು ಕಮ್ಮಿ ಒಂದು 3-4 ಈ ವೆಹಿಕಲ್ಸ್, ಈ ವೆರಿಟೋ ವೆಹಿಕಲ್ ಇದೆ. ಸೊ ಇಷ್ಟು ದಿವಸ ಶೋರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಅಥವಾ ರೋಡ್ ಸೈಡಲ್ಲಿ ವಿಡಿಯೋ ಮಾಡ್ತಿದ್ದೆ, ಕೊನೆ ಪಕ್ಷ ಮನೆ ಮುಂದೆ ಕಾರ್ಗಳು ನಿಲ್ಸ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಸೊ ಇವತ್ತು ನಿಮ್ಮ ಹಿಂದೆ ನೋಡ್ತಿರ್ಬೋದು, ಬ್ಯಾಕ್ಗ್ರೌಂಡ್ ಪರಿಸರ ಮಧ್ಯದಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಫುಲ್ ಗ್ರೀನರಿ ಇದೆ, ಅದ್ರ ಮಧ್ಯದಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ತುಂಬ ಸ್ಪೆಷಲ್ ಆ್ಯಂಡ್ ಯೂನಿಕ್ ಆಗಿರುತ್ತೆ. ಈ ವಿಡಿಯೋ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ಸಿಚುಯೇಷನ್ಸಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬ ಅಂದರೆ ತುಂಬ ಟ್ರೆಂಡ್ ಆಗ್ತಿದೆ. ಫ್ಯೂಚರಲ್ಲಿ ಕೂಡ ಅಷ್ಟೇ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರುತ್ತೆ ಅಂತೇಳಿ ಕನ್ಫರ್ಮ್ ಕೂಡ ಆಗಿದೆ. ಸೊ ಅದರಲ್ಲೂ ಕೂಡ ಇವಾಗ ಸಾಕಷ್ಟು ಇವಾಗ ಈ ವೆಹಿಕಲ್ಸ್ ಕಂಪ್ನೀಸ್ ಎಲ್ಲ ತುಂಬ ಲಾಂಚ್ ಆಗ್ತಿದೆ, ಹಾಗೆ ಟ್ರೆಂಡಿಂಗ್ ಕೂಡ ಆಗ್ತಾ ಇದೆ. ಸೊ ಅದರಲ್ಲೂ ಕೂಡ ಇವತ್ತು ನಾವು ಈ ಮಹೀಂದ್ರ ಕಂಪ್ನಿಯವ್ರದ ಈ ವೆರಿಟೋ ವೆಹಿಕಲ್ಸ್ನ ಯೂಸ್ಡ್ ಕಾರ್ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಇವತ್ತು ಹೆಚ್ಚು ಕಮ್ಮಿ ಒಂದು 3-4 ಈ ವೆಹಿಕಲ್ಸ್, ಈ ವೆರಿಟೋ ವೆಹಿಕಲ್ ಇದೆ. ಅಟ್ ಪ್ರೆಸೆಂಟ್ ಈ ವೆಹಿಕಲ್ಸು ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಗಳು ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಯೂಸ್ಡ್ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಾರ್ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಅಷ್ಟೇ, ಮಹೀಂದ್ರ ಈ ವೆರಿಟೋ ಅಂತೇಳಿ. ಸೊ ಇವಾಗ ಸಾಕಷ್ಟು ಜನ ಮನೆಯಿಂದ ಆಫೀಸ್ಗಳಿಗೆ ಹೋಗ್ತಿರ್ತಾರೆ. ಸೊ ಅವರಿಗೆ ಈ ವೆಹಿಕಲ್ಸ್ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂತೇಳಿದರೆ ಇದರಲ್ಲಿ ಪೆಟ್ರೋಲ್ ಹಾಕ್ಸಂಗಿರೋದಿಲ್ಲ, ಗಾಡಿ ಆಯಿಲ್ ಚೇಂಜ್ ಸರ್ವಿಸ್ ಮಾಡ್ಸೋಂಗಿರೋದಿಲ್ಲ, ಏನೂ ಇರೋದಿಲ್ಲ. ಜಸ್ಟ್ ಕರೆಂಟಲ್ಲಿ ಚಾರ್ಜ್ ಮಾಡಿಬಿಟ್ಟು ಗಾಡಿ ಓಡಿಸ್ಬೋದು. ಅದರಲ್ಲೂ ಕೂಡ ಅಷ್ಟೇ, ಈ ಗಾಡಿಯಲ್ಲಿ ರೇಂಜ್ ಬಂದುಬಿಟ್ಟು ನಿಮಗೆ 100-120 ಬರುತ್ತೆ, ಒಂದು ಸಚಿ ಚಾರ್ಜ್ ಆದರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾವು ಕಾರ್ ಹತ್ರ ಹೋದಾಗ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರ, ಇದೆಲ್ಲ ಈ ವೆರಿಟೋ ವೆಹಿಕಲ್ಸು. ಸೊ ಈ ವೆರಿಟೋ ಲಾಂಚ್ ಆಗಿಬಿಟ್ಟಿದ್ದು 2016 ಮಾಡಲಲ್ಲಿ ಈ ವೆರಿಟೋ ಲಾಂಚ್ ಆಗಿದ್ದು. ಸೊ ನಾವೇನು ಈ ಗಾಡಿ ನೋಡ್ತಾ ಇವಿ, ಇವೆಲ್ಲ ಬಂದುಬಿಟ್ಟು 2018 ಮಾಡಲ್, ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸು. ಸೊ ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಇಲ್ಲಿ 3 ಗಾಡಿ ಇದೆ ಟೋಟಲ್ ಆಗಿ. ಇವ್ರ ಹತ್ರ ಒಂದು 17-18 ಗಾಡಿ ಇದೆ. ಸೊ ಇವಾಗ ಜಸ್ಟ್ ಡಿಸ್ಪ್ಲೇಗೆ ಜಸ್ಟ್ 3 ವೆಹಿಕಲ್ಸ್ ಇದೆ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಹಾಗೆ ಡಿಸ್ಪ್ಲೇಲಿ ಕೂಡ ಲೊಕೇಶನ್ ಕೂಡ ಬರುತ್ತೆ, ಹಾಗೆ ಫೋನ್ ನಂಬರ್ ಕೂಡ ಬರುತ್ತೆ. ಸೊ ನೀವೇನು ನೋಡ್ತಿರೋದು, ಎಲ್ಲ ಗಾಡಿಗಳು 20,000, 50,000, 80,000, ಎಲ್ಲ 80,000 ಒಳಗಡೆ ಓಡಿರೋ ವೆಹಿಕಲ್ಸ್ ಇದೆ. ಸೊ ಒಂದೊಂದು ವೆಹಿಕಲಿಗೆ ಒಂದೊಂದು ಪ್ರೈಸ್ ಇರುತ್ತೆ. ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಂಪ್ಲೀಟ್ ಪ್ರೈಸಿಗೆಸ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಹಾಗೆ ಈ ವೆರಿಟೋದು ಓವರ್ ವ್ಯೂ, ಕಂಪ್ಲೀಟ್ ಓವರ್ ವ್ಯೂ ನೋಡ್ಕೊಂಬರೋಣ. ಸೊ ಏನು ಗಾಡಿ ನೋಡ್ತಾ ಇದ್ದೀರಾ ನೀವು, ವೆರಿಟೋದಲ್ಲಿ ಡೀಸೆಲ್ ವೇರಿಯಂಟ್ ಬಿಟ್ಟಿದ್ರು. ಸೊ ಸೇಮ್ ಅದೇ ವೆಹಿಕಲ್, ಏನೂ ಚೇಂಜಸ್ ಇಲ್ಲ. ಸೊ ಇಂಟೀರಿಯರ್, ಎಕ್ಸ್ಟೀರಿಯರ್, ಬಾಡಿ, ಬಂಪರ್ಸ್, ಟೈರ್ಸ್ ಎಲ್ಲ ಒಂದೇ. ಇಂಜಿನ್ ತೆಗೆದುಬಿಟ್ಟು ಇವರು ಎಲೆಕ್ಟ್ರಿಕ್ ಮೋಟರ್ ಕೂರಿಸಿದ್ರೆ, ಅದ್ರ ಜೊತೆಗೆ ಬ್ಯಾಟ್ರೀಸ್ ಹಾಕಿದ್ದಾರೆ, ಅದು ಬಿಟ್ಟರೆ ಇನ್ನೇನೇನೂ ಚೇಂಜಸ್ ಇಲ್ಲ. ಆಮೇಲೆ ಗೇರ್ ಸಿಸ್ಟಮ್ ಅನ್ನು ಚೇಂಜ್ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಸೇಮ್ ಡಿಟೋ ವೆಹಿಕಲ್ ಹೇಗಿದೆಯೋ ಅದೇ ಥರ. ಸೊ ಹಾಗೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ 2 ಕಡೆ ಇದೆ. ಸೊ ಫ್ರಂಟಲ್ಲಿ ಇಲ್ಲಿ ಏನು ಬರುತ್ತೆ, ಇದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಇದು. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಇದು ಫಾಸ್ಟ್ ಚಾರ್ಜರು. ಸೊ ನಿಮಗೆ ಇವಾಗ ಶೋರೂಮ್ಗಳಲ್ಲಿ, ಇವಾಗ ಟಾಟಾ ಶೋರೂಮಲ್ಲಿ ಅಥವಾ ಹೊರಗಡೆ ಎಲ್ಲರೂ ಚಾರ್ಜಿಂಗ್ ಹಾಕಕ್ಕೆ ಹೋಗ್ತಿರಲ್ಲ ಮಾಲ್ಸಲ್ಲೆಲ್ಲ, ಸೊ ಅಲ್ಲೆಲ್ಲ ಈ ಥರದ್ದು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಸೊ 2 hours, 1.5-2 hoursಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಇದು. ಸೊ ನೀವು ಮನೇಲಿ ಚಾರ್ಜ್ ಹಾಕೋಬೇಕು, ನನಗೆ ನೈಟೆಲ್ಲ ಚಾರ್ಜ್ ಹಾಕಿದ್ರೆ ಬೆಳಗ್ಗೆ ಫುಲ್ ಚಾರ್ಜ್ ಆಗಿರಬೇಕು, ಆ ಥರ ಚಾರ್ಜ್ ಹಾಕೋಬೇಕು ಅಂತೇಳಿದರೆ ಇಲ್ಲಿ ಪಾಯಿಂಟ್ ಇದೆ ಇದು. ಸೊ ನೀವು ಮನೇಲಿ ನಾರ್ಮಲಾಗಿ ಚಾರ್ಜ್ ಹಾಕೋಬೇಕು ಅಂತೇಳಿದರೆ ಈ ಹಿಂದ್ಗಡೆ ಡೀಸೆಲ್ ಪಾಯಿಂಟ್ ಇತ್ತಲ್ಲ, ಅದನ್ನೇ ಇವಾಗ ಚಾರ್ಜಿಂಗ್ ಪಾಯಿಂಟ್ ಮಾಡಿದರೆ. ಸೊ ಈ ಇದಕ್ಕೆ ಪಾಯಿಂಟ್ ಹಾಕಿದರೆ ನಿಮ್ಮ ಮನೇಲಿ ಏಜ್ ಪಿನ್ ಇರುತ್ತಲ್ಲ, ಆ ಪ್ಲಗ್ಗಿಗೆ ಹಾಕಿದರೆ ನಿಮಗೆ ಚಾರ್ಜ್ ಆಗುತ್ತೆ. ಸೊ ನಿಮಗೆ 7-8 hours ತೊಗೊಳುತ್ತೆ ಫುಲ್ಲು ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ. ಸೊ ಫುಲ್ ಬ್ಯಾಟ್ರಿ ಚಾರ್ಜ್ ಆದರೆ ನೀವೊಂದು 100-120 kilometers ಓಡಿಸ್ಬೋದು ಗಾಡಿನ. ಸೊ ಗಾಡಿ ನೋಡ್ತಿರ್ಬೋದು, ಎಲ್ಲೂ ಸ್ಕ್ರ್ಯಾಚಸ್ಸು, ಡೆಂಟ್ಸ್ ಏನಿಲ್ಲ, ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಹಾಗೆ ನಿಮಗೆ ಇದರಲ್ಲಿ ಫ್ಯೂಯಲ್ ಹಾಕ್ಸಂಗಿರೋದಿಲ್ಲ, ಸರ್ವಿಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ನೀವು ಜಸ್ಟು ನೀವು ಗಾಡಿಗೆ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಿಸ್ಬೇಕು, ಅದು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಹಾಗೆ ಬ್ಯಾಟ್ರಿ ವ್ಯಾರಂಟಿ ಕೂಡ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ಇಂಟೀರಿಯರಲ್ಲಿ ನಿಮಗೆ ಗೇರ್ ಒಂದು ಚೇಂಜ್ ಇರುತ್ತೆ, ಏನಿರೋದಿಲ್ಲ. ರಿವರ್ಸು, ನ್ಯೂಟ್ರಲ್ಲು, ಫ್ರಂಟು, ಬೂಸ್ಟ್ ಮೋಡ್ ಅಂತ. ಸೊ ಇಷ್ಟು ಆಪ್ಷನ್ಸ್ ಇರುತ್ತೆ. ಆಮೇಲೆ AC ಕೂಡ ಇದೆ ನೋಡು, AC ನಾಪ್ಸು. ಸೊ ನಾರ್ಮಲ್ ವೆರಿಟೋ ವೆಹಿಕಲಲ್ಲಿ ಹೇಗಿರುತ್ತೋ ಅದೇ ಥರ. ಹಾಗೆ ಗಾಡಿಯಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಹಾಗೆ ಸೀಟ್ ಕವರ್ಸ್ ಕೂಡ ಚೆನ್ನಾಗಿದೆ ಗಾಡಿಯಲ್ಲಿ. ಗಾಡಿ ಸ್ಪೇಷಿಯಸ್ಸಾಗಿ ತುಂಬ ಚೆನ್ನಾಗಿದೆ, ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಇದ್ರ ಪ್ರೈಸಸ್ ಎಲ್ಲ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಂಪ್ಲೀಟಾಗಿ ಪ್ರೈಸಸ್ಸು A to Z ಎಲ್ಲ ಹೇಳ್ತಾರೆ. ಸೊ ಇದರಲ್ಲಿ ಸರ್ವಿಸ್ ಮಾಡಿಸೋದು ಅವಶ್ಯಕತೆಯೇ ಇರೋದಿಲ್ಲ. ನೀವು ಪ್ರತಿ 10,000 kilometersಗೆ ಏನು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ತೀರೋ
ಅದೇ ರೀತಿ ಈ ಗಾಡಿಗೂ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಬೇಕು, ಹಾಗೆ ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ. ಸೊ ಬ್ಯಾನೆಟ್ ಎತ್ತಣ, ನೀವೇನು ನೋಡ್ತಾ ಇದ್ದೀರಾ, ಇದೇ ಇಂಜಿನ್ ಕಂಪಾರ್ಟ್ಮೆಂಟು. ಸೊ ಇಂಜಿನ್ ತೆಗೆದ್ಬಿಟ್ಟು ಇವರು ಏನು ಎಲೆಕ್ಟ್ರಿಕ್ಕಿಗೆ ಮೂವ್ ಆಗೋ ಮಿಷಿನ್ಸು ಮೋಟರ್ಸ್ ಏನು ಬೇಕೋ ಅದೆಲ್ಲ ಇದೆ. ಸೊ ಅದರಲ್ಲೂ ಕೂಡ ನಿಮಗೆ ಎಮರ್ಜೆನ್ಸಿ ಸ್ಟಾಪ್ ಮಾಡಬೇಕು ಅಂತೇಳಿದರೆ ಈ ಬಟನ್ ಇದೆಯಲ್ಲ ರೆಡ್ ಕಲರ್, ಅದು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾಪ್ ಆಗುತ್ತೆ, ಏನಂದರೂ ಸ್ಟಾರ್ಟ್ ಆಗೋದಿಲ್ಲ. ಸೊ ಸಣ್ಣದು ಇವಾಗ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಅದಕ್ಕೆಲ್ಲ ಈ ಸಣ್ಣ ಬ್ಯಾಟ್ರಿ. ಸೊ ಮೈನ್ ಬ್ಯಾಟ್ರೀಸ್ ಎಲ್ಲ ಕೆಳಗಡೆ ಚರ್ಸಿ ಮಧ್ಯದಲ್ಲಿರುತ್ತೆ. ಸೊ ಇದು ಫುಲ್ಲು ಪ್ಯಾಕಿಂಗ್ ಆಗಿರುತ್ತೆ, ಏನು ಓಪನ್ ಮಾಡೋಕ್ಕಾಗೋದಿಲ್ಲ, ನೋಡೋಕ್ಕೂ ಆಗೋದಿಲ್ಲ. ಸೈಡು ಸಂದಿ ಮೂಲೆ ಎಲ್ಲ ಕಡೆ ಪೂರ್ತಿ ಪ್ಯಾಕಿಂಗ್ ಆಗಿರುತ್ತೆ. ಸೊ ಬ್ಯಾನೆಟ್ ಕೂಡ ಹೆವಿ ಇದೆ, ಗಾಡಿ ಕೂಡ ತುಂಬ ಗಟ್ಟಿಯಾಗಿದೆ. ಸೊ ಲಿಥಿಯಂ ಬ್ಯಾಟ್ರಿ ಇರೋದ್ರಿಂದ ಬೇಗ ಬ್ಯಾಟ್ರಿ ಹಾಳಾಗೋದಿಲ್ಲ. ಆಮೇಲೆ ಮಹೀಂದ್ರ ಈ ವೆರೈಟಿ ವೆಹಿಕಲಲ್ಲಿ ಬೆಂಕಿ ಹತ್ತಿರ ಗಾಡಿಗಳು ಅತಿ ಕಡಿಮೆ ವೆಹಿಕಲ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಯಾರು ಈ ವೆರೈಟಿ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ, ಟೆಸ್ಟ್ ಡ್ರೈವ್ ಕೊಡ್ತಾರೆ. ಸೊ ಲೋನ್ ಒಂದು ಆಗೋದಿಲ್ಲ ಈ ವೆಹಿಕಲ್ಸಿಗೆ. ಸೊ ಇವಾಗ ಈ ವೆಹಿಕಲ್ಸ್ ಅವರು ಗೌರ್ಮೆಂಟ್ ಅವ್ರ ಜೊತೆ ಮಾತಾಡಿ ಸೊ ಲೋನ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇವೆಲ್ಲ ಫುಲ್ ಕ್ಯಾಶ್ ಕೊಟ್ಟರೆ ಗಾಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.